ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವೀಕ್ಷಕರೇ, ಇವತ್ತು ಕೂಡ ಮತ್ತೊಂದು ಚರ್ಚಾ ವಿಷಯದೊಂದಿಗೆ ನಾವು ಮತ್ತೆ ವಾಪಸ್ಸಾಗಿದ್ದೀವಿ. ಎಂದಿನಂತೆ ನನ್ನೊಟ್ಟಿಗೆ ನನ್ನ ಸಹೋದ್ಯೋಗಿ ಜೊತೆಗೆ ಹಿರಿಯ ಪತ್ರಕರ್ತರಾದ ಮಲಪ್ಪ ಜೋತಾವರ್ ಸರ್ ಇದ್ದಾರೆ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ವೀಕ್ಷಕರೇ, ಇವತ್ತಿನ ವಿಷಯ ಏನು ಅಂತ ಕೇಳೋದಾದ್ರೆ, ಈಗಾಗಲೇ ನಮ್ಮ ದೇಶದಲ್ಲಿ ಆರಂಭ ಆಗಿರೋದು ಒಂದು ಸ್ವಾತಂತ್ರ್ಯ ದಿನಾಚರಣೆ, ಒಂದು ಹಬ್ಬದ ವಾತಾವರಣ. ಹೀಗಾಗಿ 2022 ಏನು ಆರಂಭ ಆಗಿತ್ತು, ಅಮೃತ್ ಮಹೋತ್ಸವ ಅಂತ ಹೇಳಿ 75 ವರ್ಷ ಸಂಪೂರ್ಣ ಆಗಿದೆ ಸ್ವಾತಂತ್ರ್ಯ ಸಿಕ್ಕು ಅಂತ. ಹರ್ ಘರ್ ತಿರಂಗ ಅನ್ನುವಂತಹ ಅಭಿಯಾನವನ್ನ ಈಗಲೂ ಕೂಡ ಮುಂದುವರ್ಸ್ಕೊಂಡು ಹೋಗಿ, ಈಗಲೂ ಕೂಡ ಅದನ್ನ ಆಚರಿಸಿ, ಸೆಲ್ಫಿ ತಗೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಆ ವರ್ಷ ಅಂದ್ರೆ 2022 10 ಕೋಟಿಗೂ ಹೆಚ್ಚಿನ ಜನ ಸೋಷಿಯಲ್ ಮೀಡಿಯಾಗಳಲ್ಲಿ ತಮ್ಮ ಮನೆಗಳ ಮೇಲೆ, ಕಚೇರಿಗಳ ಮೇಲೆ ಹಾರಿಸಿದಂತಹ ಬಾವುಟವನ್ನ ಅಪ್ಲೋಡ್ ಮಾಡಿದ್ರು. ಬಾವುಟದ ಸೆಲ್ಫಿಯನ್ನ ಅವರು ಅಪ್ಲೋಡ್ ಮಾಡಿದ್ರು. ಈಗಲೂ ಕೂಡ ಅದನ್ನೇ ಮುಂದುವರಿಸಿ ಅಂತಿದ್ದಾರೆ. ಮತ್ತೊಂದು ಕಡೆ ತಾಯಿಯ ಹೆಸರಿನಲ್ಲಿ ಒಂದು ಗಿಡ ನೆಡೋದು, ಪ್ರತಿಯೊಬ್ಬ ಮಕ್ಕಳು ಕೂಡ ತಮ್ಮ ತಮ್ಮ ತಾಯಿಯ ಹೆಸರಿನಲ್ಲಿ ಒಂದೊಂದು ಗಿಡವನ್ನ ನೆಡಿ, ಇದರಿಂದ ವಾತಾವರಣಕ್ಕೆ ಒಳ್ಳೇದು ಅನ್ನುವಂಥದ್ದು. ಇದ್ರ ತುಂಬಾ ಜೋರ್ದಾರಾಗಿ ಇವಾಗ ಅಡ್ವರ್ಟೈಸ್ಮೆಂಟ್ ಆಗ್ತಾ ಇದೆ. ಈ ತರಹದ ಅಡ್ವರ್ಟೈಸ್ಮೆಂಟ್ಗಳನ್ನ ಮಾಡಿ ಕೆಲ್ಸಕ್ಕೆ ಬಾರದಂತಹ ಇಂತಹ ಅಭಿಯಾನಗಳನ್ನ, ಯೋಜನೆಗಳನ್ನ, ಯೋಜನೆ ಅಂತ ಹೇಳಂಗಾಗಲ್ಲ ಇದನ್ನ, ಅಭಿಯಾನಗಳನ್ನ ಒಂದ್ ರೀತಿ ಯಶಸ್ವಿಗೊಳಿಸೋದ್ರಿಂದ ಯಾರಿಗೆ ಏನು ಎಷ್ಟು ಉಪಯೋಗ ಆಗುತ್ತೆ ಸರ್? ಮೊದಲನೇದಾಗಿ ನೋಡ್ರಿ, ತರಂಗ ನಮ್ಮ ಸ್ವಾಭಿಮಾನದ, ನಮ್ಮ ದೇಶದ ಸಂಕೇತ. ಮತ್ತು ನಾವು ರಿಪಬ್ಲಿಕ್ ಆಗಿದ್ದೀವಪ್ಪ, ಅಥವಾ ನಾವು ಜನತಂತ್ರ ಏನು ಡಿಫರೆಂಟ್ ಅಷ್ಟೇ ಅಲ್ಲ, ನಾವು ಜನತಂತ್ರ ಆಗೀವಿ ಜಗದಲ್ಲಿ, ನಮ್ಮದು ಸ್ವತಂತ್ರ ದೇಶ ಅಂತ ಸಾರ್ಕೊಳ್ಳುವಂಥದ್ದು. ಆ ನೆಲೆಯಲ್ಲಿ ನಾವು ತಿರಂಗ ಹಾರಿಸೋದು ಅದು ಯೋಗ್ಯತೆ ಏನಿಲ್ಲ, ಅದನ್ನು ಹೇಳೋ ಅವಶ್ಯಕತೆನೂ ಇಲ್ಲ. ಯಾಕಂತಂದರೆ ಅದು ಸರ್ವ ನಿರಂತರ ನಡೆಯುವಂಥದ್ದು, ಪ್ರತಿ ವರ್ಷ ನಡೆಯೋದು. ಪ್ರತಿ ನಾವು ಆಗಸ್ಟ್ 15 ನೆನಪಿಸ್ತಾ ಇರ್ತೀವಿ ನಮ್ಮ ಸ್ವತಂತ್ರವನ್ನು. ಯಾಕಂದರೆ ಸ್ವತಂತ್ರವೂ ಸಾಮಾನ್ಯ ವಿಷಯ, ನಾವು ಅಸಾಮಾನ್ಯವಾದ ವಿಷಯ. ಮತ್ತು ನಾವು ಅದು ಸ್ವತಂತ್ರ ಇದ್ದೀವಿ ಅಂತ ತಿಳ್ಕೊಂಡಿವತ್ತ, ನಮ್ಮದೇ ಅಂತ ಒಂದು ವ್ಯಕ್ತಿತ್ವ ಇಡೀ ಜಗತ್ತಿನ ಮುಂದದ. ಅದಕ್ಕಾಗಿ ಯಾರಾದರೂ ಮಾಡ್ತಾ ಹೇಳೋ ಅವಶ್ಯಕತೆ ಇಲ್ಲ. ಆದರೆ ಹೇಳುವ ಹಿಂದಿನ ಉದ್ದೇಶ ಏನು ಅಂತ, ಯಾಕೆ ಪ್ರತಿಯೊಂದು ದೇಶವೂ ತನ್ನ ದೇಶದ ಬಗ್ಗೆ ಹೆಮ್ಮೆ ಪಡ್ತದೆ, ಅಲ್ಲಿ ಜನ ಅವ್ರು ಹೆಮ್ಮೆ ಪಡ್ತಾರೆ. ಯಾಕಂದ್ರೆ ಅವ್ರು ಎಲ್ಲರಿಗೂ ಅವ್ರವ್ರ ದೇಶ ಶ್ರೇಷ್ಠನ, ಎಲ್ಲರಿಗೂ ಅವ್ರವ್ರ ತಾಯಿ ಅವ್ರ ಶ್ರೇಷ್ಠನ. ಅದಕ್ಕೆ ಅದನ್ನು ಹೇಳೋ ಅವಶ್ಯಕತೆ ಇಲ್ಲ. ನಿಮ್ಮ ತಾಯಿನ ಪ್ರೀತಿ ಮಾಡುವ ಅಂದರೆ ಏನಿತ್ತು ಅರ್ಥ? ಅದು ಗೌರವಿಸು ಅಂದರೆ ಹೇಳೋದೇನು, ಗೌರವಿಸ್ಬೇಕು ಅನ್ನೋದು ಸಣ್ಣ ಮಕ್ಕಳದ್ದೇ ಕಲಿಸ್ತಾರೆ, ಅಡ್ಡಿ ಇಲ್ಲ. ಈಗ ವಯಸ್ಸಿಗೆ ಬಂದಂಥ ನಮ್ಮಂಥವ್ರಿಗೆ ಇದ್ರ ಮಾತು ನೀವು ಹೇಳ್ರಿ ಮಾಡ್ರಿ ಅಂತಂದ್ರೆ ಇದೊಂದು ಏನಪ್ಪ ಇದು ಅಂತ. ಅದ್ರ ಜೊತೆಗೆ ಇನ್ನೊಂದು ನೀವು ಹೇಳಿದ್ರಿ ಗಿಡ ನೆಡೋದು, ಅದು ಒಂದು ರೀತಿ ಯೋಗ್ಯವಾದ ಇಲ್ಲಂದ ನಾನು ಅನ್ನೋದಿಲ್ಲ. ಯಾಕಪ್ಪ ಅಂದ್ರೆ ದೇಶದಲ್ಲಿ ಇವತ್ತು ಕಾಡು ಕಡದು ಉದ್ದೀವಿ, ನಾಡು ಹಾಳು ಮಾಡಿ, ನಾಡು ಸಹಿತ ಹಾಳಾಗಿದೆ, ಇವತ್ತು ನಾವೆಲ್ಲ ಭೂ ಕುಸಿತ ಅವೆಲ್ಲ ನೋಡ್ತಾ ಇದ್ವಿ ನಾವೆಲ್ಲ. ನಿಜವಾಗಿಯೂ ಅದು ಒಳ್ಳೆಯ ಯೋಜನೆ, ನಾವು ಅದನ್ನು ಇದಂತ ಅಲ್ಲ, ಅದನ್ನು ಸಮರ್ಥನೆ ಮಾಡ್ಕೊಳ್ಳೋಕೆ ಸ್ವಾಗತ ಮಾಡುವಂಥ ವಿಷಯ. ಮತ್ತು ಅದನ್ನು ಎಲ್ಲ ಮನೆಗಳ ಮುಂದೆ ಅನ್ನೋಕ್ಕಿಂತಲೂ ಒಂದು ಪ್ರತಿಯೊಂದು ಊರಿಗೆ ಒಂದು ಸಣ್ಣ ಸಣ್ಣ ಗುಡ್ಡ ಮತ್ತೇನೋ ಇರ್ತಾವೆ, ಅಲ್ಲಿ ವನಗಳಿರ್ತಾವೆ, ಅಲ್ಲಿ ಹೋಗಿ ಹೆಚ್ಚೋದು ಇನ್ನೂ ಯೋಗ್ಯ. ಯಾಕಂದ್ರೆ ಮನೆ ಮುಂದೆ ಹಚ್ಚಿದಾಗ ಗಿಡ ದೂಡದಂಗೆ ಮನೆಗೆ ತೊಂದರೆ ಆಗ್ತಿರ್ತದೆ, ಮತ್ತು ಕಡಿಯುವಂಥ ಪ್ರಸಂಗ ಬರ್ತಾವೆ. ಅದು ಯಾವ್ಯಾವ ಯಾವ ಜಾಗದಾಗಿರಬೇಕು ಅಲ್ಲಿ ಇಟ್ಟುಬಿಟ್ರೆ ಉತ್ತಮ ಆಗ್ತದೆ. ಅದರ ಒಂದು ಮಕ್ಕಳಿಗೆ ಹೇಳಿ ಪ್ರತಿಯೊಂದು ಸ್ಕೂಲಿಗೂ ಆ ಗಿಡಗಳನ್ನು, ಗಿಡದ ಮರಿಗಳಂತ ನಾವು ಬೀಜಗಳನ್ನು ತಂದು ಕೊಟ್ಟು ಮಾಡಿದರೆ ಪಾಪ ಮಕ್ಕಳು ಹೋಗಿ ಹಂಚಿ ಬರ್ತಾವೆ. ಈ ಒಂದು ಯೋಜನೆ ಸರಿ, ಅಡ್ಡಿ ಇಲ್ಲ. ಯಾವುದು ಆಕ್ಸಿಜನ್ ಪ್ರಮಾಣ ಮನೆ ಕಡಿಮೆ ಆಗಿದೆ, ವಾತಾವರಣ ಹಾಳಾಗಿರ್ತದೆ, ಇದನ್ನು ಮೆಚ್ಚನು. ಬಟ್ ನಾವು ತಿರಂಗ ಪ್ರತಿ ವರ್ಷ ಅದನ್ನು ಹೇಳೋದ್ರಿಂದ ಏನು ಅಂತ ಪರ್ಕೊಂಡು ಬಿಡುವಂಥದ್ದೆಲ್ಲ ಒಂದು ಮಾತು ಅವೆಲ್ಲ ನಡ್ಬಿಡ್ಬೇಕಿಲ್ಲ. ಏನಪ್ಪ ಅಂತಂದ್ರೆ ನಮ್ಮ ಈ BJP ಸರ್ಕಾರ ಬಂದಾಗಿಂದ ಈ ಕಳೆದ 10 ವರ್ಷಗಳಲ್ಲೇ ಈ ಹಿಂದುತ್ವದ ನೆಲೆಯಲ್ಲಿ 80-20 ಬುಲ್ಡೋಜರ್ ಇಂಥ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದರಿಂದಾಗಿ ನಮ್ಮದು ಸಾರ್ಕ್ ಅಂತ ಒಂದು ಸಂಘಟನೆ ಇದೆ. ಸಾರ್ಕ್ ಅಂತ ಸೌತ್ ಏಷ್ಯನ್ ಇವೇನು ಕಂಟ್ರಿ ಇದಾವಲ್ಲ, ಇದೆಲ್ಲ ಸಂಪರ್ಕ ಮಾಡುವ ಒಂದು ನಾವು ಸಂಘಟನೆ ಮಾಡೀವಿ. ಅದರಲ್ಲೇ ಭಾರತದ ಒಂದು ಏನು ಇದಿತ್ತು ಬೆಲೆ ನೆಲ ಇತ್ತಲ್ಲ, ಇವತ್ತು ಕಡಿಮೆ ಆಗಲಿಕ್ಕತ್ತದ ಅಂತ ತರಿಸ್ಲಿಕ್ಕತ್ತದ. ಯಾಕಂದ್ರೆ ಇವತ್ತು ನಮ್ಮಿಂದ ಬಾಂಗ್ಲಾ ದೂರಿಸಲಿಕ್ಕತ್ತದ, ನೇಪಾಳ ದೂರಿಸಲಿಕ್ಕತ್ತದ, ಶ್ರೀಲಂಕಾ ದೂರಿಸಲಿಕ್ಕತ್ತದ ರೀ, ಪಾಕಿಸ್ತಾನದ ಮೊದಲು ಇರುವ ಭೂತಾನ್ ನಮ್ಮ ಅಂಜಿಕೆಯಿಂದ ನೋಡ್ತದ, ಅದು ಚೈನಾದ ಜೊತೆ ಸಂಪರ್ಕ ಚಲೋ ಇಟ್ಕೊಂಡು ನಮ್ಮ ಜೊತೆ ದೋಸ್ತಿ ಮಾಡ್ತದೆ. ಯಾಕೆ ಚೈನಾ ಮತ್ತೆ ಮೇಲೆ ಬರಬಾರ್ದಪ್ಪ ಅಂತ, ಮತ್ತು ಚೈನಾ ಅಂತ ನಮ್ಮ ಮೇಲೆ ನಿಂತೇ ಬಿಟ್ಟದ, ಯಾವಾಗ ಬೆಳೆದು ಒಳಗೆ ಬರ್ತಾನೆ ಅಂತ. ಈಗಾಗಲೇ ಆಗಿಂದ 62 ಚೈನಾ ಇದ್ರೆ ಅಕ್ಷಯ ಚೈನಾವನ್ನು ಕಸ್ಕೊಂಡಿರ್ತಾರೆ, ಸಾಕಷ್ಟು ಜಾಗ ನಮ್ಮ ಕಸ್ಕೊಂಡಿರ್ತಾವೆ. ಆ ಕಸ್ಕೊಂಡ ಜಾಗವನ್ನು ಈ ಸಂದರ್ಭದಲ್ಲಿ ಈ ಕಳೆದ 10 ವರ್ಷಗಳು ಏನು ಮಾಡ್ಲಿಕ್ಕೆಲ್ಲಪ್ಪ, ಅಲ್ಲಿ ರೋಡ್ ಗಿಡ ಮಾಡಿ ಅದು ಫಿಕ್ಸ್ ಮಾಡ್ಕೊಳ್ಳಿತಾರ, ಅದು ನಮ್ಮದಪ್ಪ ಶಾಶ್ವತ ಅಂತೇಳಿ. ಅಷ್ಟೆಲ್ಲ ಮೊನ್ನೆ ಇವ್ನು ನೋಡಿದ್ರಿ ಗಾಲ್ವಾನದಲ್ಲೇ ನಮ್ಮ ಸೈನಿಕರನ್ನು ಒಂದು, ಮತ್ತು ನಾವು 30-40 ಕಿಲೋಮೀಟರ್ ಒಳಗೆ ಬಂದಾರಂತ ಅಲ್ಲಿ ನಮ್ಮ ಜನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಹಳ್ಳಿಗಳು ನಮ್ಮ ಏನಾದ್ರೆ ನಿರ್ಮಾಣ ಮಾಡ್ಕೊಳ್ತಾ ಇದ್ದಾರಾ ಚೈನೀಸರು ಅಂತೇಳಿ. ಇದನ್ನೆಲ್ಲ ನೆನಪಿಸ್ಕೊಂಡಾಗ
ನಾವು ಇಲ್ಲೇ ಏಕಾಂಗಿ ಆಗ್ತಾ ಇದ್ದೀವಿ. ಯಾಕಪ್ಪ ಅಂದ್ರೆ ನಮ್ಮಲ್ಲಿ ಹೆಚ್ಚಾದಂಥ ಹಿಂದುತ್ವ, ಅದು ನಮ್ಮ ಧರ್ಮದ ಬಗ್ಗೆ ನಮ್ಗೆ ಹೆಮ್ಮೆ ಅದ ರೀ. ಯಾರಿಂದ ಕಲಿಸಬೇಕಾಗಿಲ್ಲ, ಪ್ರತಿಯೊಂದು ಮಗು ತನ್ನ ಧರ್ಮದ ಬಗ್ಗೆ, ತನ್ನ ಜಾತಿ ಬಗ್ಗೆ ಜಾತಿ ಅಂತ ಈ ದೇಶ ಕಟ್ಟಿ ಶಾಪರ ಅಂದರೆ ಶಾಪನ ಅದು ಸಹ ಹೆಮ್ಮೆ.